ಚಿತ್ರದುರ್ಗದಲ್ಲಿ 13 ದಿನಗಳ ಕಾಲ ಲಾಕ್ಡೌನ್ ಜಾರಿ ಮಾಡಲಾಗಿದ್ದು ಜೂನ್ 7ನೇ ತಾರೀಕಿನವರೆಗೂ ಸಂಪೂರ್ಣ ಲಾಕ್ಡೌನ್ ಇರುತ್ತೆ. ಆದರೆ ಜಿಲ್ಲೆಯಾದ್ಯಂತ ದಿನ ಬಿಟ್ಟು ದಿನ ಲಾಕ್ಡೌನ್ ಇರುತ್ತೆ. ಇಂದು ಕಂಪ್ಲೀಟ್ ಲಾಕ್ಡೌನ್, ನಾಳೆ ಖರೀದಿಗೆ ಅವಕಾಶ ಇರುತ್ತೆ. ಮೇ 28, 31, ಜೂನ್ 2 ಮತ್ತು 4ರಂದು ಖರೀದಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಒಂದು ದಿನ ಬಿಟ್ಟು ಒಂದು ದಿನ ಗ್ಯಾಪ್ ಅನ್ನು ಕೊಟ್ಟಿದ್ದಾರೆ. ವೀಕೆಂಡ್ ನಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಕೂಡ ಜಾರಿಗೆ ಬರುವಂತೆ ನೋಡಿಕೊಳ್ಳಲಾಗುತ್ತೆ. ಇದು ಚಿತ್ರದುರ್ಗದಲ್ಲಿ ತೆಗೆದುಕೊಂಡಿರುವಂತಹ ಕ್ರಮ. ಕೊರೋನಾ ಎರಡನೇ ಅಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಇಂದಿನಿಂದ ಸುಮಾರು 12 ದಿನಗಳ ಕಾಲ ದಿನ ಬಿಟ್ಟು ದಿನ ಲಾಕ್ಡೌನ್ ಘೋಷಿಸಿದೆ. ಈಗ ನಾವು ಕಾಣ್ಬೋದು ಕೋಟೆನಾಡು ಚಿತ್ರದುರ್ಗದ ಗಾಂಧಿ ಸರ್ಕಲ್ನಲ್ಲಿ ನಾವಿದ್ದೀವಿ. ಏನೋ ಚಿತ್ರದುರ್ಗದ ಗಾಂಧಿ ಸರ್ಕಲ್ನಲ್ಲಿ ಪ್ರತಿನಿತ್ಯ ಕೂಡ ಜನರು ಓಡಾಡ್ತಿದ್ರು, ಜನ ನಿಬಿಡ ಪ್ರದೇಶವಾಗಿತ್ತು. ಆದರೆ ಇಂದು ಸಂಪೂರ್ಣ ಜನರಿಲ್ಲದೆ ಒಂದು ಗಾಂಧಿ ಸರ್ಕಲ್ ಬಿಕೋ ಅನ್ನುತ್ತಿದೆ. ಏನು ಗಾಂಧಿ ಸರ್ಕಲ್ನಲ್ಲಿ ಕೂಡ ಏನು ಆರಂಭದಲ್ಲೇ ಏನು ಪೊಲೀಸರು ಬೆಳಗ್ಗೆ ರಸ್ತೆಗಿಳಿದಿದ್ದು ಏನು ಅನಗತ್ಯವಾಗಿ ಓಡಾಡ್ತಿರುವಂಥ ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಈಗ ನಾವು ಕಾಣ್ತಾ ಇದ್ದೀವಿ ಗಾಂಧಿ ಸರ್ಕಲ್ ಸಂಪೂರ್ಣ ಬಿಕೋ ಇರುತ್ತೆ. ಯಾಕಂದ್ರೆ ಏನು ಪ್ರತಿನಿತ್ಯವೂ ಕೂಡ ಏನು ವ್ಯಾಪಾರ ವಹಿವಾಟು ನಡೀತಾ ಇತ್ತು, ಮಾರುಕಟ್ಟೆಗೂ ಕೂಡ ಜನರು ಧಾವಿಸ್ತಾ ಇದ್ರು. ಜನಜಂಗುಲಿಯಿಂದ ತುಂಬಿರುತ್ತಿದ್ದಂಥ ಗಾಂಧಿ ಸರ್ಕಲ್ ಇಂದು ಸಂಪೂರ್ಣ ಬಿಕೋ ಎನ್ನುತ್ತಿದೆ. ಕೇವಲ ಹಾಲಿನ ವಾಹನಗಳು ಸೇರಿದಂತೆ ಏನು ಯಾವುದಕ್ಕೆ ಹಾಲಿನ ವಾಹನಗಳಿಗೆ ಮಾತ್ರ ಪರ್ಮಿಷನ್ ಇಂದು ಚಿತ್ರದುರ್ಗ ಜಿಲ್ಲಾಡಳಿತ ನೀಡಿದೆ. ಈ ಹಿನ್ನೆಲೆಯಲ್ಲಿ ಹಾಲಿನ ವಾಹನ ಮಾತ್ರ ಓಡಾಡ್ತಿದ್ರು, ಆದರೆ ಅನಗತ್ಯವಾಗಿ ಓಡಾಡ್ತಿರುವಂಥವರನ್ನ ಪೊಲೀಸರು ತಪಾಸಣೆ ಮಾಡಿ ಕಳಿಸ್ತಾ ಇದ್ದಾರೆ. ಏನು ಕೇವಲ ಮೆಡಿಕಲ್ ಸೇವೆಗೆ ಹೋಗ್ತಿರುವವರನ್ನು ಮಾತ್ರ ಬಿಡ್ತಾ ಇದ್ದಾರೆ. ಹಾಗೆ ಕಾಣ್ಬೋದು ನಾವೇನು ಸಂಪೂರ್ಣವಾಗಿ ಏನು ಅಂಗಡಿ ಮುಗ್ಗಟ್ಟುಗಳು ಕೂಡ ಏನು ಬೆಳಗ್ಗೆ ಏನು ದಿನಸಿ ಪದಾರ್ಥಗಳಿಗೆ ಕೂಡ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಅವಕಾಶ ಕೊಟ್ಟಿದ್ರು, ಅದನ್ನು ಕೂಡ ಇಂದು ಸಂಪೂರ್ಣ ಬಂದ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಅಂಗಡಿ ವಾಹನ ಏನು ಅಂಗಡಿ ಮುಗ್ಗಟ್ಟುಗಳು ಕೂಡ ಸಂಪೂರ್ಣ ಬಂದ್ ಆಗಿದ್ದಾವೆ. ಹಾಗೆ ಚಿತ್ರದುರ್ಗದ ಮೆದಳ್ಳಿ ರಸ್ತೆಯಲ್ಲೂ ಕೂಡ ಸಂಪೂರ್ಣ ಏನು ವ್ಯಾಪಾರ ವಹಿವಾಟು ನಡೀತಿತ್ತು, ತರಕಾರಿ ಸೇರಿದಂತೆ ವಿವಿಧ ಪದಾರ್ಥಗಳು ಸಿಗ್ತಾ ಇದ್ವು. ಆದರೆ ಇಂದು ಏನು 6 ಗಂಟೆಯಿಂದ 10 ಗಂಟೆವರೆಗೂ ಇದ್ದಂಥ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ ಬಂದ್ ಮಾಡಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣ ಗಾಂಧಿ ಸರ್ಕಲ್ ಬಿಕೋ ಎನ್ನುತ್ತಿದೆ. ಒಟ್ಟಾರೆ ಏನಂತಂದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಕೊರೋನಾ ಎರಡನೇ ಅಲೆಯಿಂದಾಗಿ ಏನು ಜಿಲ್ಲಾಡಳಿತ ಎಚ್ಚೆತ್ತು ಇಂದು ಸಂಪೂರ್ಣ ದಿನ ಬಿಟ್ಟು ದಿನ ಬಂದ್ ಮಾಡಿರುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಇಂದು ಸಂಪೂರ್ಣ ಸ್ತಬ್ಧವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.